ಅಂದರೆ ನಾನು ಏನು ಮಾಡ್ತೇನೆ ಅಂದರೆ, ನಾನು ಜರ್ನಲಿಸಮ್ ನಂದು ಒಂದು ಒಳ್ಳೆ ಕೆಲಸ ಮಾಡಿದ್ದೇನೆಂದರೆ, ನನ್ನ 35 ವರ್ಷ ಸರ್ವಿಸಲ್ಲಿ ಯಾರದೊಬ್ಬರದ್ದು ಅರ್ಧ ಟೀ ಕುಡಿದಿಲ್ಲ. ಕೆಲಸ ಬಿಟ್ಟರೆ ಯಾವ ಕಾರಣಕ್ಕೂ ನಾನು ಒಬ್ಬರದ್ದು ಯಾರು ಒಂದು ಗಿಫ್ಟನ್ನು ಇಸ್ಕೊಂಡಿಲ್ಲ. ಅರ್ಧ ಬೇಕಾದರೆ ಬೇರೆಯವ್ರು ಕೊಟ್ಟು ಟೀ ಕುಡಿಸ್ತಾ ಇದ್ದೇವಿನ, ನಾನು ನನ್ನ ಕಾಸು ನಾನೇ ಕೊಡ್ತಾ ಇದ್ದೆ. ಆ ಥರ ನಾನು ಜರ್ನಲಿಸ್ಟ್. ಯಾಕಂದರೆ ಜರ್ನಲಿಸ್ಟಿಗೆ ಅವಳು ಹಿಂಗಿರಬೇಕು, ಬೆರಳು ಥರ ಸ್ಟ್ರೈಟ್ ಆಗಿರಬೇಕು, ಯಾರ ಪರನೇ ಇರಬಾರ್ದು, ಯಾರು ನಮ್ಮ ಫ್ರೆಂಡಾಗಿ. ನಮ್ಮ ಅಣ್ಣನಿಗೆ ನಾನು ಬಿಟ್ಟಿಲ್ಲ, ನಮ್ಮ ಅಣ್ಣಂದು ನಾನು ಗಾಸಿ ಬರೆಸಿದ್ದ ಅವನು ಗೊತ್ತಾ? ಹೌದು, ನಮ್ಮ ಅಣ್ಣ ನಾನು ಮನೆ ಮೆಟ್ಲು ತುಳಿಬೇಡ ಅಂತ ಹೇಳಿದ್ದ, ನಾನು ನಿನ್ನಿಂದ ಮರ್ಯಾದೆ ಎಲ್ಲ ಹೋಗ್ಬಿಡ್ತು ಅಂತ ಅಂದ ನಮ್ಮ ಅಣ್ಣ. ಹೌದು, ನಮ್ಮ ಅಣ್ಣನ ಯಾಕಂದರೆ ಜರ್ನಲಿಸ್ಟ್ ಅಣ್ಣ, ಜರ್ನಲಿಸ್ಟಿಗೆ ಅಣ್ಣ ತಮ್ಮ ಯಾರೂ ಇಲ್ಲ. ಜರ್ನಲಿಸ್ಟಿ ಅವರು ಜರ್ನಲಿಸ್ಟ್ ಆಗೇ ಇರಬೇಕು, ಅದು ಜರ್ನಲಿಸಮ್. ಅದು ಯಾರಿಗೆ ಹಾಕಿ ಬರ್ತಾ ಇರಲ್ಲ. ಹಂಗೆ ನಡೀತಾ ನಡೀತಾ ಏನಾಯಿತು, ನಮ್ಮ ಯಜಮಾನರು ಟಿ ವೆಂಕಟೇಶ್ ಅವರು ಈ ಸಂಜೆ ಸ್ಟಾರ್ಟ್ ಮಾಡಿದರು. ಆವಾಗ ಏನು ಮಾಡಿದ್ರು ನನಗೆ, ನೀನು ನಾಳೆಯಿಂದ ನ್ಯೂಸಿಗೆ ಹೋಗಬೇಕು ಸರ್. ನಾನು ನ್ಯೂಸಿಗೆ ಹೋಗಲ್ಲ, ಸಿನಿಮಾದ ಹೇಯ್, ನೀನು ನ್ಯೂಸ್ ಫೋಟೋಗ್ರಾಫರ್ ಆಗಿದರೆ ಕರ್ನಾಟಕ ನಂಬರ್ 1 ಫೋಟೋಗ್ರಾಫರ್ ಆಗ್ತೀಯ, ನಮ್ಮ ಯಜಮಾನರು ಹೇಳಿದ್ದು. ನೀನು ನ್ಯೂಸಿಗೆ ಹೋಗಿ, ಇನ್ಮೇಲೆ ಸಿನಿಮಾಕ್ಕಿಡಿ ಹೋದೆ ನೀನು ಅರಗಿ ನೀನು ಫೋಟೋಗ್ರಾಫರ್ ಎಲ್ಲ ಅಂದ್ಬಿಟ್ರು, ಇನ್ಮೇಲೆ ತೆಗಿಬಾರ್ದು ನೀನು. ಅವರು ನನಗೆ ಬೇಡವಾದ ಮನಸ್ಸಲ್ಲಿ ನನಗೆ ಇದಕ್ಕೆ ಕಳಿಸಿದ್ರು. ಯಾವುದಕ್ಕೆ ನ್ಯೂಸ್ ಫೋಟೋಗ್ರಾಫರಾಗಿ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಈ ಸಂಜೆಯಿಂದ. ಅಲ್ಲಿಂದ ಸ್ಟಾರ್ಟಾಗಿ ಹಂಗೆ ಕೆಲಸ ಒಳ್ಳೆ, ಅಲ್ಲಿ ಏನಾಯಿತು ಅಂದರೆ ನನಗೆ ಒಳ್ಳೆ ಒಳ್ಳೆ ಹೆಸರು ಬಂತು. ನಾನು ತೆಗೆದ ಫೋಟೋಗಳು, ನಾನು ಮಾಡಿದ ಈ ವಾಯ್ಲೆನ್ಸ್, ಈ ಕಾವೇರಿ ಗಲಾಟೆ ಆಯ್ತಲ್ಲ 1991, ಆಗ ನನ್ನ ತಲೆ ಮೇಲೆ ಗನ್ ಇಕ್ಬಿಟ್ಟಿದ್ರು ಒಬ್ಬರು, ಸಬ್ಬಿಂಗ್ಸ್ ಬರ್ ಶೂಟ್ ಮಾಡಿ ಬಿಸಾಕ್ಬಿಡ್ತೀನಿ ನಿನ್ನಿಂದ ಇಲ್ಲಿ ಗಲಾಟೆ ಆಗ್ತಾಯಿರೋದು ಅಂತ. ಆವಾಗ ಅದೇನಂದರೆ ಕಾವೇರಿಗಳಲ್ಲಿ ಬೆಂಕಿ ಹಚ್ತಾ ಇದ್ದರು, ಇಲ್ಲಿ ಎಲ್ಲಿ ರಾಜಾಜಿನಗರದೆಲ್ಲ ಫೈರ್ ನರಂಗ್ ಥಿಯೇಟ್ರ್ ಅಲ್ಲಿ ಎಲ್ಲ ದೊಡ್ಡ ಗಲಾಟೆ ಆಗಿಬಿಟ್ಟದ್ದು. ನಾನೊಬ್ಬನೇ ಫೋಟೋಗ್ರಾಫರ್, ಬೇರೆ ಯಾರೂ ಬರ್ತಾ ಇರಲಿಲ್ಲ. ಆವಾಗ ಎಲ್ಲ ಕಡೆ ಹೋಗಿ ನಿಂತು ನಾನೇ ಫೋಟೋ ತೆಗಿತಾ ಇದ್ದೆ. ಆವಾಗ ಏನಾಯಿತು ಅಂದರೆ ಅವರೆಲ್ಲ ನನ್ನ ನೋಡೋರು, ಆಗ ನಿನ್ನಿಂದಲೇ ಗಲಾಟೆ ಆಗ್ತಾಯಿತ್ತು, ಶೂಟ್ ಮಾಡಿ ಬಿಸಾಕ್ಬಿಡ್ತೇನೆ ನಿನಗೆ, ಮಾಡಿ ನೋಡೋಣ ಅಂತ ಅಂದೆ. ಮಾಡಿ ನೋಡೋಣ ಅಂತಂದೆ. ಮಾತ್ರ ಅವರು ಏನು ಹಿಂಗೆ ಮಾತಾಡ್ತೀಯ ಅಂದ್ರೆ, ಮತ್ತೆ ಏನು ಮಾಡ್ತೇನೆ, ನಾನು ಗಲಾಟೆ ಮಾಡಿ, ನಾನು ಫೋಟೋಗ್ರಾಫರ್, ನ್ಯೂಸ್ ಫೋಟೋಗ್ರಾಫರ್ ತೆಗಿತಾ ಇದ್ದೇನೆ ಅಂತ ಅಂದೆ. ಅಲ್ಲಿಂದ ಅದು ಕಂಟಿನ್ಯೂ ಆಯಿತು. ನೆಕ್ಸ್ಟು ಇಲ್ಲಿ ಬಾಬ್ರಿ ಮಸೀದಿ ಒಂದು ಗಲಾಟೆ ಆಯಿತು, 92 ಇರಬೇಕು, ಶಿವಾಜಿನಗರ ದೊಡ್ಡ ಗಲಾಟೆ ಆಯಿತು, ಅದೆಲ್ಲ ನಾನು. ಆಮೇಲೆ 94 ಉರ್ದು ಗಲಾಟೆ, ಅದರಲ್ಲಿ ನನಗೆ ಭಾಳ ಹೆಸರು ಬಂದ್ಬಿಡ್ತು. ಸ್ಟ್ಯಾಬಿಂಗ್ ಮಾಡಿದ್ದೆಲ್ಲ ಫೋಟೋ ತೆಗೆದಿದ್ದೆ ನಾನು ಆವಾಗ. ಆಗ ನನಗೆ ಅಟ್ಟಿಸ್ಕೊಂಡು ಬಂದಿದ್ದರು ಆಗ ಜನ ಫೋಟೋ ತೆಗೆದಕ್ಕೆ. ಆಗ ನಾನು BSFನವರು ಸೇವ್ ಮಾಡಿದರು. ಅವ್ರದ್ದು ಮಾತಂದ್ರೆ, ಏಕಾದ್ಮೇ ಅಂದರ್ ಜಾತೆ ಆಯ್ಕೆಯಾ, ಮರ್ನೇಕೆಲ್ಲ ಶಾಕೆ ತುಮಕೆ ಅಂತ ಅಂದರು. ಯಾರು ಜಾತೆ ಏಕಾದ್ಮಿ ಅಂದರ್ ಜಾತೆ ಆಯಿತು ಅಂತ ಅಂದರೆ, ನನಗೇನಂದರೆ ಆ ನ್ಯೂಸ್ ಫೋಟೋಗ್ರಾಫರ್ ಯಾವ ಥರ ಒಂದು ಹುಚ್ಚಿತ್ತು ಅಂದರೆ, ನಾನು 70 ಪರವಾಗಿಲ್ಲ, ಆ ಫೋಟೋ ಇಂಪಾರ್ಟೆಂಟ್ ಅನ್ನಿಸ್ಬಿಡ್ತು ನನಗೆ. ಅಂದರೆ ಆ ಥರ ನನ್ನ ತಲೆಯಲ್ಲಿದೆ, ನನಗೆ ಫ್ಯಾಮಿಲಿ ಅದೆಲ್ಲ ಯಾವುದೂ ಇಲ್ಲ. ನಾನು ಮನೆ ಬಿಟ್ಟರೆ ನಾನು ಮನೆಗೆ ಬರ್ತೇನೆ ಅಂತ, ಯಾರು ಹೋಗ್ತೇನೆ ಅಂತ ಹೇಳ್ತೆ, ಮನೆಗೆ ಬರ್ತೇನೆ ಅಂತ ನಾನು ಅಂತ ಹೇಳಿಲ್ಲ. ಆದರೆ ಏನು ನಮ್ಮ ಕೆಲಸ ಅಂತದ್ರಿ ಅಂದ್ರೆ ನಾವು ತಲೆ ಕೆಡಿಸ್ತಾರೆ. ಆಗ ಬೆಂಗಳೂರಲ್ಲಿ ತುಂಬ ವಾಯ್ಲೆನ್ಸ್ಗಳಾಗ್ತಾಯಿತ್ತು ಆವಾಗ. ಆಮೇಲೆ ಅದೇ ಆಮೇಲೆ ಏನಾಯಿತು ಅಂದರೆ ನನಗೆ ಪ್ರಜಾವಾಣಿಯಲ್ಲಿ ಕೆಲಸ ಕೈಗೆ ಸಿಕ್ತು. ಅಂದರೆ ಆವಾಗ ನನ್ನ ಫೋಟೋಗಳನ್ನು ನೋಡಿ ನನಗೆ ಕೆಲಸ ಕೊಟ್ಟರು. ತುಂಬ ಒಳ್ಳೊಳ್ಳೆ ಫೋಟೋಸ್ ತೋರಿಸಿದ್ದೆ, ಆ ಗಲಾಟೆಗಳದೆಲ್ಲ ವಾಯ್ಲೆನ್ಸ್ ಪಿಕ್ಚರ್ಸು. ಆವಾಗ ನನಗೆ ಹುಬ್ಳಿಗೆ ಹಾಕಿದರು ಫಸ್ಟ್. ಆಗ ನನಗೆ ಇಂಟ್ರೂ ಮಾಡಿದ್ದು ಹರಿಕುಮಾರ್ ಸಾಹೇಬರು ಮತ್ತು ಶಾಂತಕುಮಾರ್ ಸರ್ ಮಾಡಿದ್ದು. ನನಗೆ ಹುಬ್ಳಿಗೆ ಕೆಲಸ ಸಿಕ್ತು. ಕೆಲಸ ಸಿಕ್ತು ಅಲ್ಲಿ ನೋಡಿದರೆ ಸೇಮ್ ಪ್ರಾಬ್ಲಮ್ ಯಾವಾಗ ನೋಡಿದರು ಗಲಾಟೆಯಲ್ಲಿ. ಅಲ್ಲಿ ಅಲ್ಲಿ ಒಂದು 6 ವರ್ಷ ಇದ್ದೆ ಹುಬ್ಳಿಯಲ್ಲಿ. ಅದೆಲ್ಲ ಅಲ್ಲಿ ಅಲ್ಲಿ ಒಳ್ಳೆ ಹೆಸರು ಮಾಡಿದೆ. ಜನ ಈಗಲೂ ಇಲ್ಲಿ ಬಂದು ನನಗೆ, ಸಾಹೇಬ್ರೆ ನಮ್ಮ ಊರಿಗೆ ಬರ್ರಿ ನೀವು, ಭಾಳ ಚಲೋ ಇರುತ್ತೆ ಬಿಡ್ರಿ ನಮ್ಮ ಊರಾಗೆ ಅನ್ನೋರು. ಅದು ಬಿಟ್ಬಿಟ್ಟು ಅವ್ನ ಫ್ರೆಂಡ್ ಯಾಕೆ ಇದು ಮಾಡೋದು ಅಂತೇಳಿ ನಾನು ಒಂದ್ಸರಿ ಇದರಲ್ಲಿ ಅಸೆಂಬ್ಲಿಯಲ್ಲಿ ಇರಬೇಕು. ಅಸೆಂಬ್ಲಿಯಲ್ಲಿ ಒಂದ್ಸರಿ ಏನಾಯಿತು, MLAಗಳು ADMLಗಳು ಲಿಫ್ಟಿಗೆ ಹಾಕ್ತಾಯಿದ್ರು, ಲಿಫ್ಟಿಗೆ ಹಾಕ್ತಾಯಿದ್ರು. ನಾನು ಫೋಟೋ ತೆಗೆದು ನಮ್ಮ ಪ್ರಜಾವಣೆ ದೊಡ್ಡದಾಗ ಒಂದು 5 ಕಾಲಮ್ ಪಿಕ್ಚರ್ ತೊಗೊಂಡಿರೋದು. ನಾನು ಬ್ಯಾಂಕ್ಗ ಬರಬೇಕಾದ್ರೆ ಅವ್ರು ಕಾಯ್ಕೊಂಡು ಕೂತು, ಸುವರ್ಣ ಅವ್ರಿಗೆ ನಾನೇ ಅಂತ ಗೊತ್ತಿರಲಿಲ್ಲ. ಅವ್ರಿಗೆ ಸುವರ್ಣ ಅವೆಲ್ಲ ಫೋಟೋಗ್ರಾಫರ್ ನೋಡಿ ಬರ್ತಾ ಇದ್ದೇನೆ ಅವನೇ ಅಂತ ಅಂದರು. ನೀವು ಸುವರ್ಣನ ಅಲ್ಲ ಅಂದೆ, ತಮಾಷೆಗೆ ಅಲ್ಲ, ನೀವೇನು ಹೌದು ಏನು ಅಂದೆ. ಅಲ್ಲ ನೀವು ನಮ್ಮ ಲಿಫ್ಟಿಗೆ ತೆಗೆದು ಫೋಟೋ ಹಾಕಿದ್ದೀರಾ, ನಾನಂದೆ ಅದು ಲಿಫ್ಟಿಗೆ ಹಾಕಿ ಜಾಗನ ಅಂತ ಕೇಳಿದೆ. ಏನು ತಿಳ್ಕೊಂಡಿದ್ದೀರಾ ಅಸೆಂಬ್ಲಿ ಅಂದರೆ, ನೀವು ಏನು ತಿಳ್ಕೊಂಡಿದ್ದೀರಾ ನೀವು ಅಸೆಂಬ್ಲಿ ಅಂದರೆ, ಅದು ಕಡಿದಾಳು ಮಂಜಪ್ಪನವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂತ ಜಾಗ ರೀ, ಅದು ನಿಮಗೆ ಬೇಕಾದಷ್ಟು ರೂಮ್ಗಳು, ಲಿಫ್ಟಿಗೆ ಎಷ್ಟು ಬೇಕು ನಿಮ್ಮ ರೂಮಲ್ಲಿ ಹಾಕೊಂಡು ನಾವು ಬರೋಂಗಿಲ್ಲ, ಆದರೆ ಒಂದು ಇಂಥ ಜಾಗದಲ್ಲಿ ಹಾಕೋಂಗಿಲ್ಲ ಅಂತೇಳಿ ನಾನು ಅವ್ರಿಗೆ ಹೇಳಿದೆ. ಯಾಕಂದರೆ ಅದು ಗೌರವನೀಯ ಜಾಗ. ನಾನು ನಿಜ ಎಷ್ಟು ಜನ ಯಾರಾದರೂ ಸರಿ ನನ್ನ ನೋಡಿ, ಸುವರ್ಣ ಏನಪ್ಪ ನಾವು ಇಲ್ಲಿ ಕೂತಿದ್ದೇವೆ, ಏನೋ ಮಾಡಬೇಡಪ್ಪ ನೀವು ಬಂದು ಅನ್ನೋರು ಅಂದರೆ, ಆ ಥರ ಫೋಟೋ ತೆಗೆದು ಹಾಕ್ತಾ, ಏನು ತಪ್ಪು ಅಂದರೆ ತಪ್ಪೆ, ಯಾರಿಗೂ ಬಿಡ್ತಾ ಇರಲಿಲ್ಲ ನಾನು. ಆದರೆ ನಾನು ನೋಡಿ ಆಕಳಿಸಿಲ್ಲ, ಆಕಳಿಸಿ ಹಿಂಗೆ ಇಟ್ಕೊಂಡ್ಬಿಡೋರು ಮುಂಚೆ
ಹಾಕ್ಬಿಡೋರು. ನನ್ನ ಫೋಟೋ ತೆಗೆದು ನಾನು ಎಲ್ಲರೂ ಹಿಂಗೆ ಎಲ್ಲಪ್ಪ ಸುವರ್ಣ ಹಾಕಳಿಸ್ತಾರೆ ಹಿಂಗೆ ಇಟ್ಕೊಂಬಿಡೋರು. ಆಮೇಲೆ ಅಂಬರೀಷ್ ಒಂದು ಸರಿ ಬಾಚ್ತಾ ಇತ್ತು, ತೆಗೆದು ಹಾಕ್ಬಿಟ್ಟೆ ನಾನು ಪ್ರಜಾವಾಣಿಯಲ್ಲಿ ಬಂತು. ಏನಿಂದ ಹಿಂಗೆ ಹಾಕಿದ್ರು ಮತ್ತೆ ಅದು ಕೂದಲು ಬಾಚ ಜಾಗನ ಅಂತ ಅಂದೆ ನಾನು. ಜಾಗನ ಅದು ಅದು ಅಸೆಂಬ್ಲಿ. ಹಾಂ ನಾನಂದೆ ಹಾಂ ಅದು ನಾನು ತೆಗೆದು ಅಲ್ಲೆಲ್ಲ ಅಂತ ಅರ್ಥ ಮಾತಾಡಿದೆ. ಏನೋ ನೀನು ಎಲ್ಲೋದ್ರೂ ಬಿಡೋಲ್ಲ ನೀನು ಅಂತ ಅಂದರು. ಅಂದರೆ ನಾನು ಯಾರೇ ಅಂದರೆ ಸರಿ ತಪ್ಪು ಅಂದರೆ ನಾನು ಬಿಡ್ತಾ ಇರಲ್ಲ. ಅಂದರೆ ಅಸೆಂಬ್ಲಿ ಅದು ಅಸೆಂಬ್ಲಿ ತಕ್ಕ ಇರಬೇಕಲ್ಲ. ಆ ಥರ ಒಂದ್ಸರಿ ಒಬ್ಬರು ಸಿ ಎಂ ಅಂದರೆ ಅವರೇನು ಮಾಡಿದ್ರು ನಿದ್ದೆ ಮಾಡ್ತಾಯಿದ್ರು, ನಾನೇನು ಮಾಡಿದ್ದೆ ಅವರ ಶಾಲ್ ಕೆಳಗಡೆ ಬಿದ್ದುಬಿಡ್ತು ಶಾಲ್ ಕೆಳಗಡೆ. ಅದನ್ನು ಹಾಂ ಈ ಒಬ್ಬ ಇವರು ಇದಕ್ಕೆ ಹಾಕ್ತಾಯಿದ್ರು, ಅದನ್ನು ನಾನು ಫೋಟೋ ತೆಗೆದು ಹಾಕಿದೆ. ಆವಾಗ ಏನಾಯಿತು ಅಂದರೆ ನಮ್ಮ ಆಫೀಸಿಗೆ ಫೋನ್ ಮಾಡಿಬಿಟ್ಟು ಆ ಫೋಟೋಗ್ರಾಫರ್ ಬಂದರೆ ನಿಮ್ಮದು ಆ್ಯಡ್ ಕಟ್ ಮಾಡ್ತೇವೆ ಅಂತ ಹೇಳಿದರು. ಆಗ ನಮಗೆ ದಂಡವತ್ತೆ ಕರೆದುಬಿಟ್ಟು ದಂಡವತ್ತೆ ಸರ್ ಕರೆದುಬಿಟ್ಟು ಇನ್ಮೇಲೆ ನಾಳೆಯಿಂದ ಅಸೆಂಬ್ಲಿಗೆ ಹೋಗಬೇಡ್ರಿ ನೀವು ಅಂತಂದು. ಯಾಕೆ ಸರ್ ಅಂತಂದೆ. ಬೇಡ ರೀ ನೀವು ಬೇರೆ ನಾನಂದೆ. ನಾನು ಹೆಣದ ಫೋಟೋ ತೆಗೆದವನು ಹೆಂಗೆ ಬೇಕು ನನಗೆ ಯಾವುದಾದ್ರು ಅಂತ ಬಂದೆ. ಅಷ್ಟು ನಮ್ಮ ಬಕ್ಷಿದ್ದ ಅವ ಚೀಫ್ ಇದ್ದ ಅವನು ನನ್ನ ಕರೆದು ನೋಡಿ ನಾಳೆಯಿಂದ ಅಸೆಂಬ್ಲಿ ನೀವು ಹೋಗ್ರಿ ಅಂತ ಅಂದರು. ಆವಾಗ ಬಕ್ಷಿಂದ ಯಾಕೆ ಸರ್ ಏನಾಯ್ತು ಅಂದರು. ಅಲ್ಲ ಈ ಥರ ಪ್ರಾಬ್ಲಮ್ ಆಗಿದೆ. ಬೇಡ ಸರ್ ಫೋಟೋ ಸಿಲೆಕ್ಟ್ ಮಾಡಿದ್ ನಾವಲ್ಲ, ಸುವರ್ಣ ಯಾವ್ದು ಬೇಕಾದ್ರೆ ತೆಗಿಲಿ, ಅದು ಸಿಲೆಕ್ಟ್ ಮಾಡಿದ್ ನಾವಲ್ಲ ಅಂತ ಅಂದರು. ಸರಿ ಆಯಿತು ಅಂತ ಮತ್ತೆ ನಾನೇ ಹೋದಾಗ ನನಗೆ ಹೋದಾಗ ಒಳಗಡೆ ಅಸೆಂಬ್ಲಿಯಲ್ಲಿ ಬಿಟ್ಟಿಲ್ಲ ಅಲ್ಲಿ ಮಾರ್ಷಲ್ಗಳು. ಯಾಕಪ್ಪ ಏನಾಯ್ತು ನಿಮ್ಮನ್ನು ಬಿಡಬಾರ್ದು ಯಾವನು ಹೇಳಿದ ಅಂತ ಅಂದೆ. ಫಸ್ಟ್ ನಾನು ಅಕ್ರೆಡೇಷನ್ ಕ್ಯಾನ್ಸಲ್ ಮಾಡಲಿ, ಆಗ ನಾನು ಒಳಗಡೆ ಬರೋಕ್ಕಾಗಲ್ಲ. ಅಕ್ರೆಡೇಷನ್ ಇವ್ರನ್ನ ಬರಲೇಬೇಕಾಗುತ್ತೆ, ನನಗೆ ಆಫೀಸಲ್ಲಿ ಇದು ಇರ್ತದೆ ಅಂತ. ಆಮೇಲೆ ಹೋಗೋಣ ನೀನು ಅಂತ ಕಳಿಸಿ. ಅದಕ್ಕೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ, ನಾನು ಯಾವಾಗಲೂ ಸತ್ಯದ ಪರ ಇದ್ದವನು. ಯಾರು ತಪ್ಪು ಮಾಡಿದ ತಪ್ಪು ಅಂದರೆ ನಾನು ಅದು ಮುಲಾಜಿ ನೋಡ್ತಾ ಇರಲಿಲ್ಲ. ಯಾರೇ ಮಾಡಿದ್ರು ದೊಡ್ಡವ್ರು ಮಾಡಿದ್ರೆ ಸರಿ, ಚಿಕ್ಕವ್ರು ಮಾಡಿದರೆ ಸರಿ, ಏನಂದರೆ ಅದು ನಾವು ಒಬ್ಬ ಜರ್ನಲಿಸ್ಟ್ ಆಗಿ ಕರ್ತವ್ಯ ಅದು. ನಾನು ತಪ್ಪು ಮಾಡಿ ನಾನು ತಪ್ಪು ಮಾಡೋದು ತಪ್ಪೇ, ಆದರೆ ಜರ್ನಲಿಸ್ಟ್ ಆದವನು ಏನಕ್ಕೆ ಹೇಳ್ತೇನೆ ಅಂದರೆ ಯಾರೇ ಆಗಿರಲಿ ಅವರು ನಾವು ಬಿಡಬಾರ್ದು. ಆ ಥರ ಇದ್ದವು ನಾನು. ಅದೆಲ್ಲ ಮಾಡಿದೆ. ಆಮೇಲೆ ಸುಮಾರು ಪ್ರಾಬ್ಲಮ್ ಆಗಿದೆ ನನ್ನ. ಒಂದ್ಸರಿ ಒಬ್ಬರದು ಕಚೆ ಬಿದ್ದೋಯ್ತು, ಕಚೆ ಬಿದ್ದೋಯ್ತು ಅವರು ಕಚ್ಚೆ ಹಿಂಗೆ ಹೇಳೋದು ಹಾಕ್ಬಿಟ್ಟದ್ದು ಫೋಟೋ ತೆಗೆದೆ. ಅವರು ನನ್ನನ್ನು ಹುಡ್ಕೊಂಬಂದು, ಏದ್ರಿ ಈ ಥರ ಎಲ್ಲ ಫೋಟೋ ತೆಗೆದು ಹಾಕಿದೆ ಸರ್, ಅದು ಕಚ್ಚೆ ಬಿದ್ದರು ನೀವು ಕಚ್ಚೆ ಬಿದ್ದರೂ ಅದನ್ನು ಆಮೇಲೆ ಕಟ್ಟಬೇಕಲ್ಲ ಸರ್, ಅಲ್ಲೇ ಹಿಂಗೆ ಹೇಳಿದ್ಬಿಟ್ಟು ಕಟ್ಟರೆ ಹೆಂಗೆ ಸರ್ ಅಂತ ನಮಗೆ ಪ್ರಶ್ನೆ ಮಾಡ್ತಾರೆ. ಇಲ್ಲ ಸರ್ ಪ್ರಶ್ನೆ ಅಲ್ಲ ಸರ್, ಇದ್ದದ್ದು ಹೇಳಿದೆ ಅಂತ ಅಂದೆ. ಏನೆಲ್ಲ ಫೋಟೋಗ್ರಾಫರ್ ಏನು ಅಂತ ನನಗೆ ಬೈದ್ಬಿಟ್ಟು ಹೋದರು ಅವರು. ಅಂದರೆ ನಾನು ಸರಿಯಾಗಿ ಮಾಡಿದ್ದೇನೆ, ಅಂದರೆ ಒಬ್ಬ ನ್ಯೂಸ್ ಫೋಟೋಗ್ರಾಫರ್ ಏನು ಮಾಡಬೇಕು ನಾನು ಮಾಡಿದ್ದೇನೆ. ಆದರೆ ಅದೇನಿತ್ತು ಅವ್ರಿಗೆ ತಪ್ಪು ಕಾಣ್ಬಿಡ್ತು, ಅವ್ರು ಅದನ್ನು ಅರ್ಥ ಆಲೋಚನೆ ಮಾಡಿಲ್ಲ ಎಲ್ಲರೂ ಎಂದು. ಎಲ್ಲದು ಏನಂದರೆ ಆ ಥರ ನಮಗೆ ಮಾಡಿದ್ದಾರೆ. ಇತ್ತೀಚೆಗೆ ಒಂದು 16ನೇ ಇಸ್ವಿಯಲ್ಲಿ ಒಂದು ಗಲಾಟೆ ಇತ್ತು ಬೆಂಗಳೂರಲ್ಲಿ, ದೊಡ್ಡದು ಪಿ ಎಫ್ ಗಲಾಟೆ ಇರಬೇಕು. ಆವಾಗ ಏನಾಯ್ತು ಅಂದರೆ ಗಲಾಟೆ ಆಗ್ತಾಯಿತ್ತು, ನಾನು ಅಟ್ ಎ ಟೈಮ್ 7 ಬಸ್ ಹಿಂಗೆ ಉರಿತಾ ಇತ್ತು. ನಾನೇನು ಮಾಡಿ ಕೂತ್ಕೊಂಡು ಟೈರಿಂದ ಹಿಂಗೆ ಉರಿತಾ ಇತ್ತು ಬಸ್ಸು, ಹಿಂಗೆ ಕೂತ್ಕೊಂಡು ಫೋಟೋ ತೆಗೆದೆ, ಟೈರ್ ಬ್ಲಾಸ್ಟ್ ಆಗ್ಬಿಡ್ತು. ಬ್ಲಾಸ್ಟ್ ಆದಾಗ ಆ ಕಪ್ಪು ಹೊಗೆ ಪೂರ್ತಿ ನಾನು ಕಪ್ಪಾಗ್ಬಿಟ್ಟೆ. ಅದು ಕಬ್ಬಿಣದ್ದು ಇದ್ದಲ್ಲ ಅದು ನಾನು ಪಕ್ಕದಲ್ಲಿ ಹಿಂಗೆ ಪಾಸ್ ಆಗ್ಬಿಡ್ತು, ಅದು ಹೊಡೆದ್ರೆ ಸದಾಬಿಡ್ತಾಯಿದ್ದೆ ನಾನು ಅವತ್ತು. ಆಗ ಟಿ ಆರ್ ಸುರೇಶ್ ಅಂತ ಡಿ ಸಿ ಪಿ ಸರ್ ಇದ್ದರು, ಅವರು ನಾನು ಹುಬ್ಳಿಯಲ್ಲಿ ಇದ್ದಾಗಲೇ ಅಲ್ಲಿದ್ದರು. ನಾನು ಕರೆ ಬಂದರು, ಏ ಸತ್ತೋಗ್ತಿರೋನ್ರಿ, ಯಾವಾಗಲೂ ಸುಧಾರಣೆ ಆಗೋದು ನೀವು, ಹುಬ್ಳಿಯಲ್ಲಿ ಹಿಂಗೆ ಇದ್ರಿ, ನಿಮಗೇನು ಇದು ಭಯನೇ ಇಲ್ವೇನು ಸರ್? ಫೋಟೋ ಮುಖ್ಯ ಸರ್. ಏನು ಫೋಟೋ ಅಂತೀರಿ ಸುವರ್ಣ, ಜೀವದು ಆಸೆನೇ ಇಲ್ಲಲ್ಲ ಸರ್, ಬದುಕದೇನು ಸರ್, ಅದೆಲ್ಲ ಏನಿಲ್ಲ ಸರ್ ಅಂತ ಅಂದೆ. ಆಮೇಲೆ ನಾನು ಒಂದ್ಸರಿ ಈ ಬಂಡೀಪುರಕ್ಕೆ ಹೋಗಿದ್ದೆ, ನಾನು ವೈಲ್ಡ್ ಲೈಫ್ ಬರ್ಡ್ಸ್ ನಿಮ್ಗೆ ಗೊತ್ತು ಬರ್ಡ್ಸ್ ಅವೆಲ್ಲ ತೆಗೆದು. ಅವತ್ತೇನಾಯ್ತು ಅಂದರೆ ನಾನು ಈ ಹುಲಿ ಸಿಗಲೇ ಇಲ್ಲ ನಮಗೆ, ಅವತ್ತು ಕಾಯ್ಕೊಂಡು ಕೂತಿದ್ದೆ. ಕೂತಾಗ ನಾನು ಮಧು ಅಂತ, ಆಮೇಲೆ ಇನ್ನೊಬ್ಬ ಶಿವ ಅಂತ, 3 ಜನ ಹೌದು ಕೂತಿದ್ದೆ. ಹುಲಿ ಏನು ಮಾಡ್ತು ಅಂದರೆ ನಾವು ಹಿಂಗೆ ಕೂತಿದ್ದೇವೆ, ನಮ್ಮ ಬಂದು ಇಲ್ಲೇ ಎದುರು ಕಣ್ಣು ನಿಂತ್ಕೊಂಡ್ಬಿಟ್ಟಿದ್ವಿ, ಓಪನ್ ಜೀಪು ಏನಿಲ್ಲ, ನಿಂತ್ಕೊಂಡ್ಬಿಟ್ಟಿತ್ತು ಹುಲಿ. ಏನು ಮಾಡ್ತೀರಿ ಹುಲಿ? ನಾನೇನು ಮಾಡಿದೆ, ಕ್ಯಾಮ್ರಾ ಹಂಗೆ ಇಟ್ಕೊಂಬಿಡ ಟಕ 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 ತೆಗೆದ ಹಿಂಗೆ ನೋಡಿ ಶಬ್ದ, ಅದಕ್ಕೆ ಶಟರ್ ಸೌಂಡ್ ಬರ್ತಾಯಿದೆ, ಅಬ್ಸರ್ವ್ ಮಾಡ್ತದೆ ಏನು ಸೌಂಡ್ ಬರ್ತದೆ ಅಂತ ಅಂದರೆ ಟಕ ಟಕ ಎಲ್ಲರು 3 ಜನ ಫೋಟೋ ತೆಗಿತಾ ಇದ್ದೆ, ನಾನು ಶಿವ ಮಧು. ಅಂದರೆ ಆ ಥರದಲ್ಲಿ ನಾವು ಫೋಟೋ ಎಲ್ಲ ತೆಗೆದು, ಅದು ಎದುರು ಕಡೆ ನಿಂತುಬಿಟ್ಟಿದೆ, ನಾವು ವ್ಯಾನ್ ಜೀಪ್ ನಿಲ್ಲಿಸಿದ್ದೆ, ಏನು ಮಾಡ್ತೀರಾ ಆ ಫೋಟೋ ತೆಗೆದು. ಅಂದರೆ ಆ ಥರ ಅಂದರೆ ಎಲ್ಲವನ್ನೂ ಹತ್ತಿರದಿಂದ ನೋಡಿದ್ದೀನಿ ನಾನು. ಆಮೇಲೆ ಬೇರೆ ಬೇರೆ ಥರ ಅದು ಕೆಲವೆಲ್ಲ ಈಗ ಮರ್ತು ಬಿಟ್ಟಿದ್ದೀನಿ ನಾನು. ಎಲ್ಲದು ಹಿಂಗೇನೆ ಅಂದರೆ ಯಾವುದಕ್ಕೆ ಹೆದರ್ತಾನೇ ಇರಲ್ಲ, ಹೋಗೋದು ತೆಗೆದು. ಕೆಲವು ಸರಿ ಒಂದು ಫೋಟೋ ತೆಗಲಿ, ಒಂದು ಸರಿ ಒಂದು ವಾರ ನೀರಲ್ಲಿ ಕೂತಿದ್ದೆ, ಇದ್ರದ್ದು ಯಾವುದು ಕಿಂಗ್ ಫಿಶರ್ ಅಂತ ಫೀಡಿಂಗ್ ತೆಗಿಲಿಕ್ಕೆ ಅಲ್ಲೇ ಕೂತಿರೋದು, ಒಂದು ಸರಿ ಸಿಕ್ತು ತೆಗೆದೆ. ಆಮೇಲೆ ಇನ್ನೊಂದು ಸರಿ ಒಬ್ಬರು ಐ ಎ ಎಸ್ ಆಫೀಸರನ್ನು ಜೈಲಿಗೆ ಹಾಕಿದ್ರು ಯಾರ್ದು ಒಂದು ಪ್ರಾಬ್ಲಮ್ ಆಗಿ. ಅವರು ಒಳಗಡೆ ಹೋಗೋದು ಸಿಗಲಿಲ್ಲ ನಮಗೆ, ಹೊರಗಡೆ ಬರೋದು ಅಂತ ಗೊತ್ತಾಯಿತು.
ಸರಿ, ನಾನು ಬೆಳಿಗ್ಗೆ 6 ಗಂಟೆಗೆ ಆಗ ಇಲ್ಲೇ ಇತ್ತು, ಮಹಾರಾಣಿ ಕಾಲೇಜಿದ್ರೆ ಜೈಲಿತ್ತು, ಅಲ್ಲಿ 6 ಗಂಟೆಗೆ ಹೋಗಿ ನಿಂತು ಬಿಟ್ಟೆ. ಹೋಗ್ಬಿಟ್ಟು 6 ಗಂಟೆ ಆಯಿತು, 12 ಹನ್ನೆರಡುವರೆ ಆಯಿತು. ಆಗ ಒಬ್ಬರಲ್ಲಿ ಸೂಪರಿಂಟೆಂಡೆಂಟ್ ಇತ್ತು ಜೈಲು, ಅವರಿಗೆ ಇಲ್ಲ, ಅವ್ರು ಬಂದು ಹೇಳಿದ್ರು, ಏ ಸುವರ್ಣ ನಾವು ಆಗಲೇ ಹಿಂದಿನ ಬಾಗಿಲು ಬಿಟ್ಟುಬಿಟ್ಟೆಯಪ್ಪ ಅಂತಂದರು. ನಾನಂದೆ ಜೈಲಿಗೆ ಒಂದೇ ಗೇಟು ನನಗೆ ಗೊತ್ತಿದ್ದು, ನೀವೆಲ್ಲ ಹೇಳಬೇಡ್ರಿ ಅಂತಂದೆ, ಬಾರಿ ಕಳ್ಳ ಇದೆಯೋ ನೀನು ಅಂತಂದು. ಅಷ್ಟೊತ್ತಿಗೆ 5 ಗಂಟೆ ಆಯಿತು, 5 ಗಂಟೆ ಆಯಿತು, ಫೋರ್ಸ್ ತರಿಸ್ಬಿಟ್ರು, ಫುಲ್ ಪೊಲೀಸ್ ನೋಡಿ, ಫುಲ್ಲು ಹಿಂಗ್ ಪೊಲೀಸು, ಹಿಂಗ್ ಪೊಲೀಸ್ ಮಧ್ಯೆ ಅವರಿದ್ದರು. ಹೆಂಗೆ ಫೋಟೋ ತೆಗಿತೀರಾ, ಚಾನ್ಸೇ ಇಲ್ಲ. ಕರ್ಕೊಂಬಂದು ಅವ್ರು ಜೈಲಲ್ಲಿ ಒಂದು ಚಿಕ್ಕ ಗೇಟ್ ಇದೆ, ಅಲ್ಲಿ ಬಗ್ಗಿಬಿಟ್ಟು ಬರಬೇಕಲ್ರು, ನನಗೆ ಅದು ತಲೆ ಇತ್ತು. ನಾನೇನು ಮಾಡಿದೆ, ಅಲ್ಲಿ ಬರಬೇಕಾದ್ರೆ ನಾನು ಹಿಂಗಂದೆ, ನನ್ನ ಪಕ್ಕದ ಪೊಲೀಸ್ನವರು ಸ್ವಲ್ಪ ಸೈಡ್ಗೆ ಟಕ 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 ಅಂತ ಹೇಳ್ಬೋದು, ಚಾರ್ಜ್ ಅಂದ್ಬಿಟ್ಟು ನಮಗೆ ಲಾಠಿ ಚಾರ್ಜ್ ಮಾಡಿದ್ರು. ಅವತ್ತು ಚಾರ್ಜ್ ಆದಾಗ ಇನ್ನು ಪೊಲೀಸು ನಮಗೆ ಗಡಿಬಿಡಿಯಲ್ಲಿ ಇವರು ನನಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ತೆಗೆದು ನಂದು ಮತ್ತು ಈಶ್ವರ್ ಅಂತ ಫೋಟೋಗ್ರಾಫರ್ ಇದ್ದಾರೆ, ಅವರ ಫ್ಲ್ಯಾಶ್ ಕಂಪ್ಲೀಟ್ ಚುರ್ಚುರು ಆಯ್ತು ಅವತ್ತು. ಅಂದರೆ ನಾನು ಹೇಳಿದ ಒಬ್ಬ ನ್ಯೂಸ್ ಫೋಟೋಗ್ರಾಫರ್ ಎಷ್ಟು ರಿಸ್ಕ್ ಇರ್ತದೆ ಅವನಿಗೆ ಅಂದರೆ, ಎಲ್ಲರೂ ಹೇಳ್ತಾರೆ, ಆದರೆ ಇಂಥ ಗಲಾಟೆ ಟೈಮಲ್ಲಿ ಒಬ್ಬ ನ್ಯೂಸ್ ಫೋಟೋಗ್ರಾಫರು ಎಷ್ಟು ಕಷ್ಟ ಇರ್ತದೆ ಗೊತ್ತಾ? ನಮಗೆ ಏನಿರಲ್ಲ, ಫೋಟೋನೂ ಮುಖ್ಯ ಆಗಿರ್ತದೆ, ಬೇರೆ ಏನು ಮುಖ್ಯ ಆಗಿರೋದಿಲ್ಲ ಅಲ್ಲಿ. ಆ ಥರ ನಾವು ಕೆಲಸ ಮಾಡಿದವರು. ಅವತ್ತು ನೋಡಿ, ನಮಗೆ ಒದೆಗಳು ಬಿತ್ತು, ಕಾಲು ನನಗೆ 15 ದಿವಸ ನಡೆಯೋಕ್ಕಾಗಿಲ್ಲ. ನಮಗೆ ಹೊಡೆದ್ರು, ಏನು ಮಾಡ್ತೀರಾ, ನಮ್ಗೆ ಫೋಟೋನೇ ಮುಖ್ಯ ಅಲ್ವಾ? ಅದೇ ಎಲ್ಲ ಆ ಥರದ್ದೆಲ್ಲ ಸುಮಾರಾಗಿದೆ.